ಕರ್ನಾಟಕದಲ್ಲಿ ಅಷ್ಟೂ ರಾಜ್ಯಗಳ ಚುನಾವಣೆ ಮತ್ತು ದೇಶಕ್ಕೆ ಸಂಬಂಧಪಟ್ಟಂಥ ಲೋಕಸಭೆ ಚುನಾವಣೆ ಒಂದೇ ಅವಧಿಗೆ ನಡೆಸಬೇಕು ಇನ್ಫ್ಲುಯೆನ್ಸು ಒಂದೇ ದೇಶ ಒಂದೇ ಚುನಾವಣೆ ಆದಾಗ ಆ ಇನ್ಫ್ಲುಯೆನ್ಸು ರಾಜ್ಯದ ಚುನಾವಣೆಯ ಮೇಲೂ ಕೂಡ ಆದರೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಅನ್ನೋದು ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿ ವಿಮರ್ಶೆಗಳು ಅದರ ಜೊತೆ ಜೊತೆಗೆ ಮೇ ಜೂನ್ ತಿಂಗಳಲ್ಲಿ ಸುಮಾರು ಏಳು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಆ ಏಳು ರಾಜ್ಯಗಳು ಪ್ಲಸ್ಸು ಈ ಡಿ ಡಿಸೆಂಬರ್ ಒಳಗೆ ಇರುವಂಥ ಐದು ರಾಜ್ಯಗಳು ಒಟ್ಟು ಹನ್ನೆರಡು ರಾಜ್ಯಗಳ ಜೊತೆ ಜೊತೆಗೆ ಲೋಕಸಭೆ ಚುನಾವಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಒಂದು ದೇಶ ಒಂದು ಚುನಾವಣೆ ಇದರ ಬಗ್ಗೆ ಬಿ ಜೆ ಪಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಳ ವರ್ಷಗಳಿಂದ ಮಾತಾಡ್ತಿದ್ದಾರೆ ಒಂದೇ ದೇಶ ಒಂದೇ ಚುನಾವಣೆ ಅಂತ ನಾನು ಸ್ಫುಟವಾಗಿ ಹೇಳ್ತೀನಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ದೇಶ ಒಂದು ಚುನಾವಣೆ ಅಂದರೆ ದೇಶದಲ್ಲಿ ಎರಡು ರೀತಿಯ ಚುನಾವಣೆ ನಡೆಯುತ್ತೆ ಒಂದು ಲೋಕಸಭೆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯ ಚುನಾವಣೆ ಅದು ಅದು ಬಿಟ್ಟರೆ ವಿಧಾನಸಭೆ ಚುನಾವಣೆ ಅದು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ರಾಜ್ಯಗಳಿಗೆ ಸಂಬಂಧಪಟ್ಟ ಚುನಾವಣೆ ನೋಡಿ ಮೊನ್ನೆ ಕರ್ನಾಟಕದ್ದಾಗಿದೆ ಈ ಡಿಸೆಂಬರ್ ಒಳಗಡೆ ಸುಮಾರು ಒಂದು ಐದು ರಾಜ್ಯಗಳ ಚುನಾವಣೆ ಇದೆ ಮುಂದಿನ ಲೋಕಸಭೆ ಚುನಾವಣೆ ಮೇ ಜೂನ್ ಈ ಅವಧಿಯಲ್ಲಿ ನಡೆಯುತ್ತೆ ಐ ತಿಂಕ್ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುತ್ತೆ ಆ ಅವಧಿಯಲ್ಲಿ ಒಂದು ನಾಲ್ಕೈದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ರಾಜ್ಯಗಳ ಚುನಾವಣೆ ಒಂದೇ ಅವಧಿಗೆ ಒಂದೇ ಸಲ ನಡೆಯೋದು ಭಾಳ ಕಡಿಮೆ ಕೆಲವು ಕಡೆ ನಡೆಯುತ್ತೆ ನಾಲ್ಕೈದು ಚುನಾವಣೆಗಳು ಕಿ ಸೇಮ್ ಡೇಟಲ್ಲಿ ಸ್ವಲ್ಪ ಆಸುಪಾಸಲ್ಲಿ ನಡೆಯೋದನ್ನು ನೀವು ಗಮನಿಸಿರ್ಬೋದು ಅದು ಬೈ ಚಾನ್ಸ್ ಬೈ ಹ್ಯಾಬ್ಯಾಂಡ್ ಈ ಥರ ಎಲ್ಲ ಬರುತ್ತೆ ಬಿಟ್ಟರೆ ಫಿಕ್ಸ್ ಡೇಟ್ ಅಂತ ಇರೋದಿಲ್ಲ ಆಯಾ ರಾಜ್ಯದ ಚುನಾವಣೆಯನ್ನು ಚುನಾವಣಾ ಆಯೋಗ ಆ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರವನ್ನು ಮಾಡುತ್ತದೆ ಈಗ ಐದು ವರ್ಷ ಪೂರ್ಣ ಮಾಡಿರಬೇಕು ಕರ್ನಾಟಕ ಸರ್ಕಾರ ಐದು ವರ್ಷ ಪೂರ್ಣ ಆದ ತಕ್ಷಣ ಚುನಾವಣೆ ನಡೆಯುತ್ತೆ ಪಕ್ಕದಲ್ಲಿ ಕೇರಳದಲ್ಲಿಂದು ಐದು ವರ್ಷ ಆದಮೇಲೆ ಚುನಾವಣೆ ನಡೆಯುತ್ತೆ ಆವಾಗ ದಿನಾಂಕಗಳು ಹತ್ತು ದಿವಸನೋ ತಿಂಗಳು ಮೂರು ತಿಂಗಳು ಆರು ತಿಂಗಳು ವರ್ಷನೋ ಇಲ್ಲ ಎರಡು ದಿನನೋ ಇಲ್ಲ ಅವತ್ತೇ ಈ ಥರದ ಬದಲಾವಣೆಗಳು ಆಗ್ತಾನೇ ಇರ್ತವೆ ಹಾಗಾಗಿ ಲೋಕಸಭೆ ಚುನಾವಣೆ ಅವಧಿ ಮತ್ತು ವಿಧಾನಸಭೆ ಚುನಾವಣೆಗಳ ಅವಧಿ ಬೇರೆ ಬೇರೆ ರೀತಿಯಲ್ಲಿ ಈ ದೇಶದಲ್ಲಿ ನಡೀತಾ ಹೋಗುತ್ತೆ ಈ ಕಾರಣಕ್ಕೆ ನರೇಂದ್ರ ಮೋದಿಯವರು ಬಿ ಜೆ ಪಿ ಮೊದಲಿಂದನೂ ಭಾಳ ವರ್ಷಗಳಿಂದ ಒಂದು ಬದಲಾವಣೆಗಾಗಿ ಮಾತನಾಡ್ತಾನೆ ಬರ್ತಿದೆ ಅದೇನಂದರೆ ಒಂದೇ ದೇಶ ಒಂದೇ ಚುನಾವಣೆ ಅಂತೆ ಲೋಕಸಭೆ ವಿಧಾನಸಭೆ ಚುನಾವಣೆ ಒಂದೇ ಸಲ ಇಡೀ ದೇಶದಲ್ಲಿ ಒಂದೇ ಅವಧಿಗೆ ಮಾಡಿಬಿಡಬೇಕು ಅಂತೇಳಿ ಇದು ಹೇಗೆ ಅಂದರೆ ಕರ್ನಾಟಕದಲ್ಲಿ ಅಷ್ಟೂ ರಾಜ್ಯಗಳ ಚುನಾವಣೆ ಮತ್ತು ದೇಶಕ್ಕೆ ಸಂಬಂಧಪಟ್ಟಂಥ ಲೋಕಸಭೆ ಚುನಾವಣೆ ಒಂದೇ ಅವಧಿಗೆ ನಡೆಸಬೇಕು ಅನ್ನೋದು ಒಂದೇ ದಿನ ಇದರಿಂದ ಬೆನಿಫಿಟ್ ಏನು ಮೋದಿ ಸರ್ಕಾರ ಅಥವಾ ಬಿ ಜೆ ಪಿ ಸರ್ಕಾರ ಏನು ಕಾರಣವನ್ನು ಕೊಡ್ತಾ ಇದೆ ಅಂದರೆ ಇದರಿಂದ ಖರ್ಚು ವೆಚ್ಚಗಳು ಕಡಿಮೆ ಆಗ್ತವೆ ಅಭಿವೃದ್ಧಿ ಇನ್ನಿತರ ವಿಚಾರಗಳಿಗೆ ಹಿನ್ನಡೆ ಆಗುವುದಿಲ್ಲ ಅಂತ ನೋಡಿ ಒಂದೇ ದಿನ ಎರಡು ಚುನಾವಣೆ ನಡೆದು ಬಿಟ್ಟ ತಲೆ ಬಿಸಿ ಇರೋಲ್ಲ ಅಂತೇಳಿ ಒಂದೇ ದಿನ ಇಡೀ ದೇಶದಲ್ಲಿ ಒಂದೇ ಅವಧಿಗೆ ಈಗ ಹೆಂಗೋ ಲೋಕಸಭೆ ಚುನಾವಣೆ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ವೋಟಿಂಗ್ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಅದು ಲೋಕಸಭೆ ಚುನಾವಣೆ ಅವಧಿ ಅದೇ ಸಂದರ್ಭದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಚುನಾವಣೆ ನಡೆದ್ರೆ ಒಬ್ಬ ಮನುಷ್ಯ ಹೋಗ್ತಾನೆ ಒಬ್ಬ ವ್ಯಕ್ತಿ ಹೋಗ್ತಾನೆ ಹೋಗ್ಬಿಟ್ಟು ಲೋಕಸಭೆ ಚುನಾವಣೆಗೆ ಓಟ್ ಹಾಕ್ತಾರೆ ಈ ಕಡೆ ವಿಧಾನಸಭೆಗೂ ಹಾಕ್ತಾನೆ ಎರಡು ಓಟು ಒಂದೇ ಅವಧಿ ಇವನಿಗೂ ಟೆನ್ಷನ್ ಇರೋಲ್ಲ ಲೋಕಸಭೆ ಚುನಾವಣೆ ಒಂದು ಸಲ ವೋಟಿಂಗ್ ಹಾಕ್ಬೇಕು ಓಟ್ ಹಾಕ್ಬೇಕು ಆಮೇಲೆ ವಿಧಾನಸಭೆಗೆ ಒಂದ್ಸಲ ಹಾಕಬೇಕು ಅಂತೇಳಿ ಈ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಕೂಡ ಈ ಹೆಚ್ಚು ಕಮ್ಮಿ ಆಗುತ್ತೆ ಗೊತ್ತಾ ಇದರ ನಿಯಂತ್ರಣ ಕೂಡ ಮಾಡ್ಬೋದು ಅಂತ ವೋಟಿಂಗ್ ಪರ್ಸೆಂಟೇಜ್ ಕೂಡ ಇದರಿಂದ ಜಾಸ್ತಿ ಆಗೋ ಸಾಧ್ಯತೆ ಇದೆ ಏನು ಐದು ವರ್ಷಕ್ಕೆ ಒಂದು ಸಲ ಹೋಗ್ಬಿಟ್ಟು ಓಟ್ ಹಾಕೋಕ್ಕೇನಪ್ಪ ನಮಗೆ ಒಂದೇ ಸಲ ಚುನಾವಣೆ ಇದೆ ಲೋಕಸಭೆ ಚುನಾವಣೆ ನಡೀತಿದೆ ಈ ಕಡೆ ಮೋದಿಗೆ ಓಟ್ ಹಾಕ್ಬೇಕು ಈ ಕಡೆ ಸಿದ್ದರಾಮಯ್ಯ ಹಾಕ್ಬೇಕು ಹೇಳ್ದು ಈ ಕಡೆ ರಾಹುಲ್ಗೆ ಹಾಕ್ಬೇಕು ಈ ಕಡೆ ಬೊಮ್ಮಾಯಿಗೆ ಹಾಕ್ಬೇಕು ಈ ಥರ ತೀರ್ಮಾನಗಳನ್ನು ಒಂದೇ ಸಲ ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ ಮರೇ ಏನೊ ಒಂದು ಐದು ವರ್ಷಕ್ಕೆ ಒಂದು ಸಲ ಹೋಗ್ಬಿಟ್ಟು ಇನ್ನು ಎಲೆಕ್ಷನ್ನಲ್ಲ ಓಟ್ ಹಾಕಿ ಬರೋಣ ಅನ್ನೋ ತೀರ್ಮಾನಗಳನ್ನು ಜನ ತಗೊಳ್ಳೋಂಥ ಸಾಧ್ಯತೆ ಇದೆ ಆದರೆ ಇದರ ಜೊತೆ ಜೊತೆಗೆ ಇಡೀ ರಾಜ್ಯದ ಚುನಾವಣೆ ಮತ್ತು ದೇಶದ ಚುನಾವಣೆ ಈ ಪ್ರಸ್ತುತ ಮೋದಿ ಸರ್ಕಾರದ ಈ ತೀರ್ಮಾನಕ್ಕೆ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಮುನ್ನೆಲೆಗೆ ಬಂದಿದೆ ಒಂದೇ ಆ್ಯಂಗಲ್ನಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ನಡೆದರೆ ಖರ್ಚು ವರ್ಷಗಳು ತಗ ತಗುತ್ತೆ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ಬೋದು ಹಾಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೋದು ಇವೆಲ್ಲದರ ಜೊತೆ ಜೊತೆಗೆ ಒಂದು ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರ ಇವತ್ತು ರಾಜ್ಯಗಳ ಚುನಾವಣೆಗಳಲ್ಲಿ ಅಂದ್ರೆ ವಿಧಾನಸಭೆ ಚುನಾವಣೆಗಳಲ್ಲಿ ನರೇಂದ್ರ ಮೋದಿಯವರ ಚಾರ್ಮ್ ಕಡಿಮೆ ಆಗ್ತಾ ಇದೆ ಆದರೆ ಲೋಕಸಭೆ ಅನ್ನೋ ಲೆಕ್ಕಾಚಾರ ಬಂದಾಗ ಸಮೀಕ್ಷೆಗಳು ನಡೆದಾಗ ನರೇಂದ್ರ ಮೋದಿಯವರ ಪರವಾಗಿ ಅಲೆಗಳು ಜಾಸ್ತಿ ಇದ್ದಾವೆ ಆ ಇನ್ಫ್ಲುಯೆನ್ಸು ಒಂದೇ ದೇಶ ಒಂದೇ ಚುನಾವಣೆ ಆದಾಗ ಆ ಇನ್ಫ್ಲುಯೆನ್ಸು ರಾಜ್ಯದ ಚುನಾವಣೆಯ ಮೇಲೂ ಕೂಡ ಆದರೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಅನ್ನೋದು ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿ ವಿಮರ್ಶೆಗಳು ಬೆನಿಫಿಟ್ಟಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂಥೇಳಿ ನಾಳೆ ಏನಪ್ಪ ಒಂದು ಈ ಕ್ಷಣದ ಸುಖಕ್ಕೋಸ್ಕರ ಲಾಂಗ್ ಟೈಮ್ ಈ ಥರದೊಂದು ಯೋಜನೆ ತರ್ತಾ ಇದ್ದಾರಾ ಅನ್ನೋ ಚರ್ಚೆ ಮಾಡೋದಲ್ಲ ಈ ಕ್ಷಣಕ್ಕೆ ನಾವು ಬದುಕಿದ್ರೆ ಸಾಕಪ್ಪ ನಮಗೆ ಅದಕ್ಕೋಸ್ಕರ ಏನೊಂದು ತರ್ತಾ ಇದ್ದೀವಿ ಅಂಥೇಳಿ ಈಗ ರಾಷ್ಟ್ರಪತಿಗಳಾದಂತಹ ಮಾಜಿ ರಾಷ್ಟ್ರಪತಿಗಳು ಶ್ರೀ ರಾಮನಾಥ್ ಕೋವಿಂದ್ ಅವ್ರ ನೇತೃತ್ವದಲ್ಲಿ ಆಲ್ರೆಡಿ ಕೇಂದ್ರ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ ಏನಾದರೂ ಒಂದು ಅಧ್ಯಯನ ಅಂತ ಮಾಡಿ ಕೊಡುತ್ತೆ ಈ ಅಧ್ಯಯನ ಹೆಂಗೆ ಯಾವ ಥರ ಮಾಡ್ತಾರೆ ಯಾವ ಥರ ಮಾಡಿಸ್ತಾರೆ ನಿಮ್ಗೆ ಗೊತ್ತಿರುತ್ತದು ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಡ ನನ್ನ ಪ್ರಕಾರ ಒಂದು ದೇಶ ಒಂದು ಚುನಾವಣೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರು ಐ ಥಿಂಕ್ ರಿಪೋರ್ಟನ್ನು ಕೊಟ್ಟೆ ಕೊಡ್ತಾರೆ ಹಾಗೆ ಕೊಟ್ಟರೆ ಈ ಡಿಸೆಂಬರ್ ಒಳಗಡೆ ಒಂದು ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಐದು ರಾಜ್ಯಗಳ ಚುನಾವಣೆಯ ಜೊತೆಗೆ ಆ ಸಂದರ್ಭ ನೋಡಿ ಅದು ಕರೆಕ್ಟಾಗಿ ಆಗಿರಬೇಕು ಅವ್ರಿಗೊಂದು ಐದು ಐದೈದು ವರ್ಷ ಪೂರೈಸಿ ಬಿಡ್ತಾರೆ ಈಗ ಆ ಐದು ರಾಜ್ಯಗಳ ಚುನಾವಣೆಯ ಜೊತೆ ಜೊತೆಗೆ ಲೋಕಸಭೆ ಚುನಾವಣೆ ಏನಾದರೂ ನಡೆಯೋದಾದರೆ ಡಿಸೆಂಬರ್ ಒಳಗಡೆ ಲೋಕಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಜಾಸ್ತಿ ಇದೆ ಅದರ ಪರ ಅಂದರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇನ್ನೊಂದು ಮೂರ್ನಾಲ್ಕು ತಿಂಗಳೊಳಗಡೆ ಲೋಕಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ರಾಮನಾಥ್ ಕೋವಿಂದ್ ಸಮಿತಿ ಏನು ರಿಪೋರ್ಟ್ ಕೊಡುತ್ತೆ ಅನ್ನೋ ಆಧಾರದ ಮೇಲೆ ರಿಪೋರ್ಟ್ ಏನು ಕೊಡುತ್ತೆ ಅನ್ನೋ ಕ್ಲಾರಿಟಿ ನಮಗಿದೆ ನಾವು ಅದರ ಒಂದು ಫಾರ್ಮಲಿಟಿಸ್ ಮಾತಾಡೋದು ಅದರ ಜೊತೆ ಜೊತೆಗೆ ಮೇ ಜೂನ್ ತಿಂಗಳಲ್ಲಿ ಸುಮಾರು ಏಳು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಆ ಏಳು ರಾಜ್ಯಗಳು ಪ್ಲಸ್ ಈ ಡಿ ಡಿಸೆಂಬರ್ ಒಳಗೆ ಐದು ರಾಜ್ಯಗಳು ಒಟ್ಟು ಹನ್ನೆರಡು ರಾಜ್ಯಗಳ ಜೊತೆ ಜೊತೆಗೆ ಲೋಕಸಭೆ ಚುನಾವಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಿದೆ ಇದರಿಂದ ಇತ್ತೀಚೆಗೆ ಬರ್ತಾರ ಸಮೀಕ್ಷೆ ಇನ್ನೊಂದು ವಿಚಾರ ಈ ಕಡೆ ಒಂದು ಕಡೆ ಇಂಡಿಯಾ ಒಕ್ಕೂಟ ಈ ಕಡೆ ಮೋದಿ ಪ್ರಭಾವ ಇವೆಲ್ಲವನ್ನು ಇದ್ರೆ ಒಂದಿಷ್ಟು ಬೆನಿಫಿಟ್ ಆಟವನ್ನು ಇವರು ಆಡ್ಬೋದು ಅಂತ ಅನ್ನಿಸ್ತಾ ಇದೆ ಆದರೆ ಒಂದು ಏನಂದರೆ ನೋಟ್ ಬ್ಯಾನ್ ಅನ್ನೋ ಒಂದು ಸಂಗತಿ ಯಾವ ಥರದ ಒಂದು ನಿರೀಕ್ಷೆಯನ್ನು ಅವರು ಮಾಡಿದ್ರು ಅದು ಕಂಪ್ಲೀಟ್ ಉಲ್ಟಾಪಲ್ಟಾಗಿ ಹೋಗಿತ್ತು ಅದೇ ಥರದ ಒಂದು ಪ್ರಯೋಗ ಆಗುವಂಥ ಅಪಾಯ ಕೂಡ ಬಿ ಜೆ ಪಿಗಿದೆ ಬಟ್ ಕಾದ್ ನೋಡೋಣ ಒಂದು ದೇಶ ಒಂದು ಚುನಾವಣೆ ಆದರೆ ಒಂದು ಲೆಕ್ಕದಲ್ಲಿ ಸೂಪರೇ ಆದರೆ ಈ ಕ್ಷಣಕ್ಕೆ ಸ್ವಲ್ಪ ಪ್ರಪಗಂಡ ಇದು ಒಂದಿಷ್ಟು ಅಜೆಂಡಾ ನೋಡೋಣ ಆ ರಿಪೋರ್ಟ್ ಏನು ಅಂತ ಗೊತ್ತಿದೆ ಆದರೂ ಆ ರಿಪೋರ್ಟ್ ಬರಲಿ ಕಾಯೋಣ ನಮಸ್ಕಾರ